ನಾನು ಡಾಕ್ಟರ್ ಅಮೋಲ್ ಸರಡೆ, ಸದಾ ವಿಜಯ ಡೆಂಟಲ್ ಕ್ಲಿನಿಕ್ ಜುಗೋಡ್ ರೋಡ್ ಶಿರಗುಪ್ಪಿ. ನಮಸ್ಕಾರ, ನಾನು ಡಾಕ್ಟರ್ ಎಂ ಎನ್ ಭೋಮಾಜ್ ಅಂತ ಶಿರಗುಪ್ಪಿಯಿಂದ ಮಾತಾಡ್ತಿರೋದು. ಇದು ಒಂದು ಕೊರೋನಾ ವೈರಸ್ ಅಂದರೆ ಇದು ಒಂದು ಹೊಸ ವೈರಸ್, ಇಷ್ಟು ಇರಲಿಲ್ಲ. ಇದು ವಿಶ್ವಸಂಸ್ಥೆ ಕೊರೋನಾ ವೈರಸ್ ಬಗ್ಗೆ ಕೊಟ್ಟಿರುವಂಥ ಸೂಚನೆಗಳ ಪ್ರಕಾರ ಕೊರೋನಾ ವೈರಸ್ ತುಂಬ ಚಿಕ್ಕದಾಗಿದ್ದು ಯಾವುದೇ ಮಾಸ್ಕು ಇದನ್ನು ತಡೆಗಟ್ಟಬಹುದು. ಇದು ಗಾಳಿ ಮೂಲಕ ಮುಖಾಂತರ ಪ್ರಸಾರವಾಗುವುದಿಲ್ಲ. ಇದು ನೆಲದ ಮೇಲೆ, ಬಟ್ಟೆಗಳ ಮೇಲೆ ಹಾಗೂ ಕೈಗಳ ಮೇಲೆ ಮಾತ್ರ ಜೀವಿತವಾಗಿರುತ್ತದೆ. ಇದು ಕೊರೋನಾ ವೈರಸ್ ಅಂದರೆ ಈಗ ಎಲ್ಲರಿಗೆ ಫ್ಲೂ, ನೆಗಡಿ, ಕೆಮ್ಮು ಬರುತ್ತೆ, ಅದೇ ಥರ ಅದೊಂದು ವೈರಸ್ ಇದೆ, ಫ್ಲೂ ವೈರಸ್. ಕೆಲವೊಂದು ಸ್ಟೆಪ್ಸ್ಗಳಿದೆ, ಆ ಸ್ಟೆಪ್ಸ್ ನಾವೆಲ್ಲ ಮಾಡಿದರೆ ಆ ರೋಗವನ್ನು ತಡೆಗಟ್ಟಬಹುದು. ಯಾವಾಗ ನಮಗೆ ಕೆಮ್ಮು ಬರ್ತದೆ, ಯಾವಾಗ ನಮ್ಗೆ ಶೀತ ಬರ್ತದೆ, ಆ ಟೈಮ್ದಲ್ಲಿ ನಾವು ನಮ್ಮ ಹ್ಯಾಂಡ್ ಕರ್ಚಿಪ್ಪನ್ನು ಮೂಗಿನ ಮುಂದೆ ಇಟ್ಕೋಬೇಕು. ಅಂದರೆ ನಮ್ಮ ಕೆಮ್ಮು, ನಮ್ಮ ನೆಗಡಿ ಬೇರೆದವರಿಗೆ ಅದರಿಂದ ಸ್ಪ್ರೆಡ್ ಆಗಬಾರ್ದಂತ ಅದೊಂದು ಉಪಾಯ. ಎರಡನೇದು, ಮೇಲಿನ ಮೇಲೆ ಕೈ ತೊಳ್ಕೊತಾ ಇರಬೇಕು. ಹ್ಯಾಂಡ್ ವಾಶ್, ರೆಗ್ಯುಲರ್ ಸೋಪ್ ವಾಟರ್ದಿಂದ, ಸೋಪ್ದಿಂದ ವ್ಯವಸ್ಥಿತ ಕೈ ತೊಳ್ಕೋದು. ಪ್ರತಿ ಸರಿ ಕೈ ತೊಳ್ಕೊರಿ. ಮತ್ತು ಹಾಗೆ ಕೈ ತೊಳ್ಕೋದೆ ನಿಮ್ಮ ಕೈಯನ್ನು ಕಣ್ಣಿಗೆ, ಮೂಗಿಗೆ, ಬಾಯಿಗೆ ಹಚ್ಚುವುದಿಲ್ಲ. ಮತ್ತು ಡಾಕ್ಟರು, ಪೇಷಂಟು, ನರ್ಸ್ಗಳು ಅವರು ಮಾಸ್ಕ್ದಿಂದ ಮಾಸ್ಕ್ ಉಪಯೋಗಿಸಿ ಅದರಿಂದ ನಾವು ತಡೆಗಟ್ಟಬಹುದು. ಇದು ನೆಲದ ಮೇಲೆ ಅಥವಾ ವಸ್ತುಗಳ ಮೇಲೆ ಸುಮಾರು 12 ಗಂಟೆಗಳ ಮಾತ್ರ ಬದುಕಿರುತ್ತದೆ. ಇದನ್ನು ಡಿಟರ್ಜೆಂಟ್ಗಳಿಂದ ತೊಳೆದರೆ ಅದು ಸಾಯುತ್ತದೆ. ಬಟ್ಟೆಗಳ ಮೇಲೆ ಸುಮಾರು 10 ಗಂಟೆಗಳ ಮಾತ್ರ ಜೀವಿತವಾಗಿರುತ್ತದೆ. ಬಟ್ಟೆಗಳನ್ನು ತೊಳೆದು 2 ಗಂಟೆಗಳ ಕಾಲ ನಾವು ಬಿಸಿಲಿಗೆ ಹಾಕಿದರೆ ಅವಾಗ ಅದು ಸಾಯುತ್ತದೆ. ಕೈಗಳ ಮೇಲೆ ಸುಮಾರು 1-10 ನಿಮಿಷಗಳು ಮಾತ್ರ ಜೀವಿತವಾಗಿರುತ್ತದೆ. ಅದಕ್ಕೆ ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ನಾವು ಕೈಗಳನ್ನು ಶುಚಿಯಾಗಿ ತೊಳೆದುಕೊಂಡು ನಾವು ಊಟ ಮಾಡಬೇಕಂತ ಹೇಳ್ತಾರೆ. ಸರಿಯಾಗಿ ಕೈಯನ್ನು ತೊಳೆದುಕೊಂಡ್ರೆ ಅದು ಅವಾಗ ಸಾಯುತ್ತದೆ. ಅದಕ್ಕೆ ಉಷ್ಣಾಂಶ ಪ್ರದೇಶಗಳಲ್ಲಿ ಸುಮಾರು 26-27 ಡಿಗ್ರಿಗಳಲ್ಲಿ ಅದು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಇದು ತುಂಬ ವಿರಳವಾಗಿ ಹರಡಬಹುದು ಅಂತ ಅನಿಸುತ್ತದೆ. ಬಿಸಿ ನೀರು ಹಾಗೂ ಕುಡಿಯುವುದನ್ನು ಹಾಗೂ ಮೈಯನ್ನು ಬಿಸಿಲಿಗೆ ಒಡ್ಡುವುದರಿಂದ ಇದನ್ನು ಸಾಯಿಸಬಹುದು. ಬಿಸಿ ನೀರು ಮತ್ತು ಉಪ್ಪನ್ನು ಗಾರ್ಗಲ್ ಮಾಡುವುದರಿಂದ ಲಂಗ್ಸ್ವರೆಗೆ ಹರಡುವುದನ್ನು ತಪ್ಪಿಸಬಹುದು. ಅದಕ್ಕೆ ತಂಪಾದ ಪಾನೀಯಗಳು ತರನಾದ ಐಸ್ ಕ್ರೀಮ್ ಇದರನ್ನು ದಯಮಾಡಿ ಬಿಟ್ಟು ಈ ವೈರಸ್ಸನ್ನು ಬರದಂಗೆ ಮಾಡಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತದೆ. ದಯಮಾಡಿ, ಇದೇನು ದೊಡ್ಡ ರೋಗ ಅಲ್ಲ, ಇದು ಒಂದು ಸಾಮಾನ್ಯ ರೋಗ. ಅದಕ್ಕೆ ಯಾರೂ ಗಾಬರಿಯಾಗುವ ಕಾರಣವಿಲ್ಲ. ಕೆಮ್ಮು, ನೆಗಡಿ, ಶೀತ ಬಹಳ ದಿನಗಳಿಂದ ಹೋದರೆ ತಾವು ದಯಮಾಡಿ ಡಾಕ್ಟರನ್ನು ಸಂಪರ್ಕಿಸಿ ಇಷ್ಟು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲರೂ ಆರೋಗ್ಯವಾಗಿರಿ, ಚೆನ್ನಾಗಿರಿ. ನಮಸ್ಕಾರ.